ನೋಡಿ, ಎರಡು ದಿನ ಬಿಟ್ಬಿಟ್ಟು ನೀರೆಲ್ಲ ಹೊರಗಡೆ ಬಿಡ್ತಾ ಇದ್ದೀನಿ, ಕ್ಲೀನ್ ಮಾಡ್ತಾ ಇದ್ದೀನಿ. ಆ ಡೆಡ್ ಎಂಡ್ ಎಲ್ಲ ಬಿಚ್ಚಿದ್ರೆ ಟೋಟಲ್ ಆಗಿರೋ ಪ್ಲಾಟ್ ಎಲ್ಲ. ಇವಾಗ ತೋರಿಸ್ತೀನಿ ಬನ್ನಿ ಯಾವ ರೀತಿ ಬರುತ್ತೆ ನಿಮಗೆ. ಎಷ್ಟು ಸಿಲ್ಟ್ ಬಂದಿತ್ತಿದ್ರೆ ಒಂದು ಪೈಪಲ್ಲಿರೋ ಸಿಲ್ಟ್ ಕ್ಲೀನಾಗಿದೆ. ಮುಂಚೆನೇ ಬಿಚ್ಚಿದ್ವಲ್ಲ ಹಂಗೆ ಫುಲ್ ಕ್ಲೀನಾಗಿದೆ. ವೇಟ್. ಹಾಯ್, ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್. ಎಲ್ಲರಿಗೂ ನಮಸ್ತೆ. ವಿಡಿಯೋ ಕೇಳ್ತಾ ಇದ್ದೀರಾ ತುಂಬ ಸರ್, ಅಟ್ಲೀಸ್ಟ್ ವೀಕಲ್ಲಿ ಒಂದು ಎರಡು ಮೂರು ವಿಡಿಯೋ ಏನಾದರೂ ಹಾಕಿ ಅಂತ ಕೇಳ್ತಾ ಇದ್ದೀರಾ. ಹಾಕಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನಾನು, ಬಟ್ ನಂಗೆ ಆಗ್ತಾ ಇಲ್ಲ, ಕೆಲಸ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಆಗ್ತಾ ಇಲ್ಲ. ಇವತ್ತು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಏನು ತೋರಿಸ್ಕೊಡ್ತೀನಿ ಅಂದರೆ, ಡ್ರಿಪ್ ಲೈನ್ನ ಕ್ಲೀನಾಗಿ ಯಾವಾಗ ಹಿಂಗೆ ಇಟ್ಕೋಬೇಕು ಅಂತ. ಫಾಸ್ಫರಿಕ್ ಆ್ಯಸಿಡ್ ಅಂತ ಬರುತ್ತೆ ಇಲ್ಲಿ ನೋಡಿ, ಇಲ್ಲಿ ಆರ್ಥೋಫಾಸ್ಫರಿಕ್ ಆ್ಯಸಿಡ್ ಅಂತ ಬರ್ತೈತೆ 85%. ಇದನ್ನು ಡ್ರಿಪ್ಪಲ್ಲಿ ಕೊಡಬೇಕು ಅಂದರೆ, ಇನ್ನೇನು ನೀರು ಮೋಟರ್ ಆಫ್ ಮಾಡ್ತೀವನ್ನ ಟೈಮಲ್ಲಿ ಒಂದು 10 ಮಿನಿಟ್ಸ್ ಮುಂಚೆ ಕೊಡಬೇಕು ಇದನ್ನ ಡ್ರಿಪ್ಪಲ್ಲಿ. ಡ್ರಿಪ್ಪಲ್ಲಿ ಕೊಟ್ಟಾಗ ಏನಾಗುತ್ತೆ, ಸಾಲ್ಟಿ ಸಾಲ್ಟಿ ಇರುತ್ತಲ್ಲ ಉಪ್ಪಿನಂಶ ಅದೆಲ್ಲ ಕ್ಲೀನ್ ಆಗುತ್ತೆ, ಅಂದರೆ ಆ್ಯಸಿಡ್ ಎಲ್ಲ ಇದು ಕ್ಲೀನ್ ಆಗುತ್ತೆ, ಪೈಪ್ ಏನು ತೊಂದರೆ ಇಲ್ಲ. ಆಮೇಲೆ ನೆಲಕ್ಕೆ ಬಿದ್ದರೆ ಏನು ತೊಂದರೆ ಆಗಲ್ಲ, ರೂಟ್ಸ್ಗೂ ಏನು ಪ್ರಾಬ್ಲಮ್ ಆಗಲ್ಲ, ಗಿಡಗಳು ರೂಟ್ಸ್ಗೂ. ಬನ್ನಿ ತೋರಿಸ್ತೀನಿ. ಇವಾಗ ಅದು ಡೋಸೇಜ್ ಏನಪ್ಪ ಅಂದರೆ, ಒಂದು ಎಕರೆಗೆ 2 ಲೀಟ್ರು ಕರೆಕ್ಟಾಗಿ. ಇವಾಗ ನಮ್ಮ ಹತ್ರ 20 ಲೀಟ್ರ್ ಇದೆ, ಇದು 10 ಎಕರೆ ಪ್ಲಾಟ್, 20 ಲೀಟ್ರು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಬಸ್ಸೇ ನಾನು ಕ್ಯಾಪ್ ಓಪನ್ ಮಾಡ್ಕೊಂಡು ಏನಿಲ್ಲ, ಎಲ್ಲವನ್ನು ಶುರುವಾದಷ್ಟೇ ಕೆಲಸ. ಹುಷಾರು, ಇದು ಕೈ ಮೇಲೆ ಸಿಡಿದ್ರೆ ಕೈ ಒಂಥರ ಇದು ಕಡ್ತ ಬರ್ತತೆ, ನೆಲದ ಮೇಲೆ ಹಾಕಿದ್ರೆ ಬುರು ಬುರು ಬರುತ್ತೆ ನೋಡಿ, ಇದು ಬರ್ತಾಯಿದೆ ನೋಡಿ, ಅಂದರೆ ಆ್ಯಸಿಡೇ ಇದು, ಫಾಸ್ಫೋರಿಕ್ ಆ್ಯಸಿಡ್ ಹಾಕಾಯಿತು, 20 ಲೀಟ್ರ್ನ ಹಾಕಾಯಿತು. ಇವಾಗ ಇಲ್ಲಿ ನೋಡಿ ನೀರು ಇಷ್ಟಿದೆ. ಇದು 250 ಲೀಟ್ರ್ ಡ್ರಮ್ಮು ತೋರಿಸು, ಹಾಕಿದ್ದೀವಿ. ಇದು ನೀರು ಕಲರ್ ಚೇಂಜ್ ಆಗಿದೆ ನೋಡಿ, ಇದನ್ನು ಸ್ವಲ್ಪ ತೆಗೆದು ನೋಡೋಣ ತಡ್ರಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ. ಸಿಮೆಂಟ್ ಮೇಲೆ ಹಾಕ್ತೀವಿ ನೋಡಿ, ಹೆಂಗ್ಬುರ್ಗ್ ಬರ್ತಾಯಿದೆ ನೋಡಿ. ಆಮೇಲೆ ಪೈಪ್ ಮೇಲೆ ಆಯಿತು, ಪೈಪ್ ಮೇಲೆ ಹಾಕಿ ನಿಮ್ಗೆ ಟ್ರೈ ಮಾಡುತ್ತೆ ತೋರಿಸ್ತೀನಿ ಯಾವ ರೀತಿ ಅಂತ. ಅಂದರೆ ನೀರು ಮಿಕ್ಸ್ ಮಾಡಿದ್ದೀವಿ ಇದು, ಇಲ್ಲೇ ಇಲ್ಲಿ ನೋಡಿ, ಇದೆಲ್ಲ ಉಪ್ಪಾಗಿದೆ ಅಲ್ಲ ಸಾಲ್ಟಿ ಸಾಲ್ಟಿ, ಇದ್ರ ಮೇಲೆ ಹಾಕ್ತೀವಿ ನೋಡ್ರಿ ಕ್ಲೀನ್ ಆಗುತ್ತೆ. ಯಾವ ರೀತಿ ಬುರುಗು ಬರ್ತಾ ಇದೆ ನೋಡ್ರಿ, ನೋಡ್ರಿ ಇದು ಹಾಕದೇ ಇರೋ ಜಾಗ, ಇದು ಹಾಕಿರೋ ಜಾಗ. ಅಂದರೆ ಉಪ್ಪಿನಂಶ ಅಷ್ಟೇ ಇರಲಿ ಕ್ಲೀನ್ ಆಗ್ಬಿಡ್ತದೆ, ಫುಲ್ ಕ್ಲೀನ್ ಆಗುತ್ತೆ ನೋಡಿ. ಇಲ್ಲಿ ಡ್ರಮ್ಮಲ್ಲಿ ಇದೆ ಗೊಬ್ಬರದ್ದು, ಈ ಕಡೆ ತೋರಿಸಿ, ಡ್ರಮ್ ಮೇಲಿದೆ ನೋಡಿ, ಹಾಕ್ತೀನಿ ನೋಡಿ ಹೆಂಗೆ ಬುರುಗು ಬರ್ತಾ ಇದೆ, ಎಷ್ಟು ಕ್ಲೀನಾಗಿದೆ ಆಯಿತಾ ನೋಡಿ. ಇದು ಹಾಕಿರೋ ಜಾಗ ಎಷ್ಟು ಕ್ಲೀನಾಗಿದೆ, ಹಾಕದೇ ಇರೋದು ಹಂಗೆ ಇದೆ, ಉಪ್ಪು ಉಪ್ಪು ಸಾಲ್ಟಿ ಸಾಲ್ಟಿ. ಇದು ಏನು ಮಾಡುತ್ತೆ, ಒಳಗಡೆ ಹೋಗಿ ಪೈಪಲ್ಲಿ ನಿಲ್ಲಿಸ್ಬೇಕು, ಅಂದರೆ ನೀವು ಹೊರಗಡೆ ಬಿಡೋಂಗಿಲ್ಲ, ಗಿಡದಿಂದ ಡ್ರಿಪ್ಪಿಂದ ಹೊರಗಡೆ ಹೋಗ್ಬಾರ್ದು, ಕರೆಕ್ಟಾಗಿ ಹೋಗಿ ನಿಂತ್ಕೋಬೇಕಲ್ಲಿ. ನಿಮಗೆ ಇದಕ್ಕೆ ಬೇಕಾದರೆ ಕಲರ್ ಆ್ಯಡ್ ಮಾಡ್ಕೊಳ್ಳಿ, ಈ ಯಾವುದಾದ್ರೂ ಬಣ್ಣ ಬರುತ್ತಲ್ಲ ರೆಡ್ ಕಲರು, ಕಲರ್ ಆ್ಯಡ್ ಮಾಡ್ಕೊಂಡಾಗ ಆ ಡ್ರಿಪ್ ಹತ್ರ ನಿಂತ್ಕೊಂಡು ನೀವು ಹೊರಗಡೆ ನೀರು ಕಲರ್ ನೀರು ವಾಟ್ರು ಹೊರಗಡೆ ಬಂತು ಅಂದ ತಕ್ಷಣ ನೀವು ಮೋಟ್ರ್ ಆಫ್ ಮಾಡಿಬಿಡ್ಬೇಕು, ಅದು ನೀರು ಅದರಲ್ಲಿ ಇರಬೇಕು ಪೈಪಲ್ಲಿ ಇರಬೇಕು, ಅವಾಗ ಕ್ಲೀನ್ ಆಗುತ್ತೆ. ನನಗೆ ಗೊತ್ತಿದೆ ಅದು 10 ಮಿನಿಟ್ಸಿಗೆ ಕರೆಕ್ಟಾಗಿ ನಾನು ಹೊರಗಡೆ ಬರುತ್ತೆ ನೀರು, ಹಂಗಾಗಿ ನಾನು ಅದನ್ನೇನು ಹಾಕಕ್ಕೆ ಹೋಗಿಲ್ಲ ಕಲರ್ ಎಲ್ಲ. ಆನ್ ಮಾಡೋಣ ಬಚ್ಚ, ಫುಲ್ ಸ್ಪೀಡಾಗಿ ಕೊಟ್ಬಿಡ್ರಿ 10 ಮಿನಿಟ್ಸ್. ಅಂದರೆ ನಿಮ್ಮ ತೋಟಕ್ಕೆ ಎಷ್ಟೊತ್ತಲ್ಲಿ ನೀರು ಹೋಗುತ್ತಂತ ನಿಮ್ಗೆ ಗೊತ್ತಿರುತ್ತೆ, ಎಷ್ಟೊತ್ತಿಗೆ ನೀರು ಹೊರಗಡೆ ಬರುತ್ತಂತ ಆ ಟೈಮಿಗೆ ಕರೆಕ್ಟಾಗಿ ಕೊಟ್ಬಿಡ್ರಿ. ಬಂತು, ಸ್ಟಾರ್ಟ್ ಆಯ್ತು ಹೇಳ್ಕೊಳಕ್ಕೆ, ಹಾಂ ಸ್ಟಾರ್ಟ್ ಆಗಿದೆ ನೋಡಿರಿ ಹೇಳ್ಕೊಳಕ್ಕೆ. ಬನ್ನಿ ಅಲ್ಲಿ ನೋಡೋಣ ಬನ್ನಿ. ಈ ಪ್ಲೇಟು ಆಯಿತು, ಕಂಪ್ಲೀಟ್ ಆಯಿತು 11 ಮಂತ್ಸ್, ಏಪ್ರಿಲಿಗೆ 11 ಮಂತ್ಸ್, 12 ಮಂತ್ಸ್ಗೆ 1 ಇಯರ್ ಕಂಪ್ಲೀಟ್ ಆಯಿತು. ಇದನ್ನು ಈಗ ಮೇಗೆ ಹೋಗ್ತಾ ಇದ್ದೀನಿ ಇತ್ರೈಲ್. ಬನ್ನಿ ಯಾವ ರೀತಿ ಗಿಡ ಅಂತ ತೋರಿಸ್ತೀನಿ, ತುಂಬ ದಿನ ಆಯಿತು ತೋರಿಸೇ ಇಲ್ಲ ಈ ಪ್ಲಾಟ್, ಹೊಸ ಪ್ಲಾಟ್ನ. ದಿನೇನೆಲ್ಲ ತೋರಿಸಿದ್ದೀನಿ, ಸ್ಯಾಂಡ್ ಫಿಲ್ಟರ್ ಇದೆ, ಆಮೇಲೆ ಇದು ಡಿಸ್ಕ್ ಫಿಲ್ಟ್ರ್ ಒಂದಿದೆ, ಅದನ್ನು ಕ್ಲೀನ್ ಮಾಡಿದ್ದೆ ನಾನು ಆಲ್ರೆಡಿ. ಇದು ನಾನು ಇನ್ಲೈನ್ ಲ್ಯಾಟ್ರಲ್ಲಿ ಹಾಕಿದ್ದೀನಲ್ಲ, ಅದಕ್ಕೆ ನಮ್ಮದು ಸ್ವಲ್ಪ ಸಾಲ್ಟ್ ವಾಟ್ರು, ಅದಕ್ಕೇನಾಗಿದೆ ಈ ಥರ ವೈಟ್ ವೈಟ್ ಕೂತ್ಕೊಂಡಿದೆ, ಇದೆಲ್ಲ ಕ್ಲೀನ್ ಆಗಬೇಕು ಹೊರಗಡೆ. ಅವಾಗ ಏನಾಗಿತ್ತು, ಇನ್ಲೈನ್ ಅಲ್ಲ ಒಳಗಡೆ ಹೋಲ್ ಬಂದಾದಾಗ ಈ ಥರ ನೀರು ಬರೋಲ್ಲ ಕರೆಕ್ಟಾಗಿ ನೋಡಿ. ಇದು ಭಾಳ ಕಡಿಮೆ ಬರ್ತಾಯಿದೆ, ಸ್ವಲ್ಪ ನೀರು ಬರ್ತಾಯಿದೆ.
ಅದಕ್ಕೆ ವರ್ಷಕ್ಕೊಂದ್ಸತಿ ಕ್ಲೀನ್ ಮಾಡ್ಬೇಕು ಈ ತರ, ಫಾಸ್ಫರಿಕ್ ಆಸಿಡ್ ಕೊಟ್ಟು ಕ್ಲೀನ್ ಮಾಡ್ಬೇಕು. ಗಿಡಗಳು ನೋಡಿ ಫುಲ್ ಡ್ರೈ ಮಾಡಿದ್ದೀನಿ ಅಂದ್ರೆ ಈಗ ನೀರು ಕೊಡ್ತಾ ಇಲ್ಲ, ನೀರು ನಿಲ್ಲಿಸಿ ಆಯ್ತು ಒಂದ್ ಮಂತ್ ಮೇಲೆ ಆಯ್ತು. ಮತ್ತೆ ಫುಲ್ಲೆಲ್ಲ ಎಲೆ ಉದುರಿದೆ ಸ್ವಲ್ಪ. ಇದನ್ನೆಲ್ಲ ಮಾಡ್ತೀವಲ್ಲ ಸೊನ್ನೆ ತಡು 34 ಹಾಡಾಗ್ಲಿ ಅಂತ, ಹಂಗಾಗಿ ಸ್ವಲ್ಪ ಎಲೆ ಉದುರಿದೆ. ಫ್ಲವರು ಬಂದಿದೆ, ಇದೇನಿಲ್ಲ, ಫ್ಲವರ್ ಕಿತ್ತಾಕ್ಬೇಕು. ಇದನ್ನ ಇನ್ನು ಟೈಮ್ ಇದೆ, ಇನ್ನೊಂದು 1.5 ಮಂತ್ ಟೈಮ್ ಇದೆ ಇದರಲ್ಲಿಗೆ. ಅಷ್ಟೊತ್ತಿಗೆ ಕಾಯಿ ಎಷ್ಟಾಗುತ್ತೋ ಅಷ್ಟು ಕಾಯಿ ಆದಮೇಲೆ ಕಿತ್ತಾಕ್ಬಿಡೋದು. ಇವಾಗ ಸುಮ್ಮನೆ ಊರಿಗೆ ಹೋದ್ರೆ ಸುಮ್ಮನೆ ಲೇಬರ್ ಜಾಸ್ತಿ, ಇದು ಎಲ್ಲದೂ ಸೆಟ್ ಆಗಲ್ಲ. ಈ ಪೀರಿಯಡಲ್ಲಿ ಇದೆಲ್ಲ ಉದುರುತ್ತೆ, ಉದುರದೇ ಇರೋದು ಕಾಯಿ ಆಗುತ್ತೆ, ಅದನ್ನು ಮಾತ್ರ ಕಿತ್ತಾಕ್ಬೇಕು. ಇವಾಗ ನೋಡೋಣ ಹೆಂಗೆ ಬರ್ತಾ ಇದೆ, ನೀರು ಬರುತ್ತೋ ಇಲ್ವೋ ಅಂತ ಗೊತ್ತಾಗುತ್ತೆ. ನೀನು ತೋರಿಸ್ತೀವಿ, ಇದರಲ್ಲೂ ನೀರು ಬರ್ತಾ ಇಲ್ಲ, ನೋಡೋಣ ಕ್ಲೀನ್ ಆಗುತ್ತೇನು. ನಾನು ಅವಾಗಲೇ ಟ್ರೈಲ್ಗೆ ಅಂತ ಹಾಕಿದ್ದೆ, ಇದ್ರ ಮೇಲೆ ಈ ಬುರು ಕಾಣಿಸ್ತಿದೆ ನೋಡಿ, ನೋಡೋಣ ಅಂತ ಹಾಕಿದ್ದೆ. ಸುತ್ತ ಸಾಲ್ಟ್ ಎಷ್ಟೊಂದಿತ್ತು, ಸಾಲ್ಟ್ ಎಲ್ಲ ಹೋಗಿದೆ. ಇವಾಗ ಒಳಗಡೆಯಿಂದ ಕ್ಲೀನ್ ಆಗಬೇಕು, ಮೇಲ್ಗಡೆಯಿಂದ ಏನು ಕ್ಲೀನ್ ಇದೆ ಒಳಗಡೆಯಿಂದ ಕ್ಲೀನ್ ಆಗಬೇಕು. ಅಂದರೆ ಕರೆಕ್ಟಾಗಿ ನೀವು ಎಕರೆಗೆ 2 ಲೀಟ್ರು 6 ಮಂತ್ಸ್ ಒಂದ್ಸತಿ ಕ್ಲೀನ್ ಮಾಡಿದ್ರೆ ಏನಾಗಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಈ ಲೇಬರ್ ಕಾಸ್ಟ್ ಜಾಸ್ತಿ ಆಗುತ್ತೆ ಇದನ್ನ ಕ್ಲೀನ್ ಮಾಡೋಕ್ಕೆ, ಅದಕ್ಕಿಂತ ಬೆಸ್ಟ್ ಟ್ರಿಪ್ಪಲ್ ಕೊಟ್ಟರೆ ಕ್ಲೀನ್ ಆಗುತ್ತಲ್ಲ. ಗಿಡ ಡೆವಲಪ್ಮೆಂಟ್ ಏನು ಅಷ್ಟೊಂದು ಮಾಡಲಿಲ್ಲ, ಸ್ಟಾಪ್ ಮಾಡಿದೆ. ಡೆವಲಪ್ಮೆಂಟ್ ಜಾಸ್ತಿ ಬೇಕಾಗಿರಲಿಲ್ಲ, ಸಾಕು ಫಸ್ಟ್ ಇಯರ್ಗೆ ಇಷ್ಟೇ ಇರಬೇಕು. ಯಾಕಂದರೆ 15x5 ಹಾಕಿದ್ದೀನಿ, ಇದೆಂಗೋ ನಡೆಯುತ್ತೆ, ಇದು ಗಿಡದಿಂದ ಗಿಡಕ್ಕೆ ಕಲ್ತ್ಕೊಂಡ್ಬಿಡುತ್ತೆ. ಅದಕ್ಕಿಂತ ನಂಗೆ ಬೆಸ್ಟ್ ಏನಂದರೆ ಇದು, ಅದಕ್ಕಿಂತ ಬೆಸ್ಟ್ ಏನಪ್ಪ ಅಂತಂದರೆ ಸಿಂಗಲ್ ಸ್ಟೆಮ್ ಮಾಡ್ಕೊಂಡು ಸ್ಟೆಮ್ನ ದಪ್ಪ ಇಟ್ಕೊಂಡು ನೀವು ಲೋಡ್ನ ಜಾಸ್ತಿ ತಗೋಬೋದು. ಇಲ್ಲೆಲ್ಲ ಸೆಟ್ಟಿಂಗ್ ಆಗುತ್ತೆ, ಒಳಗಡೆ ಎಲ್ಲ ಫ್ಲವರ್ ಸೆಟ್ ಆಗುತ್ತೆ. ಇಷ್ಟು ಹೈಟ್ ಇದೆ ಅಷ್ಟೇ, ನನಗೆ ಇಷ್ಟಕ್ಕಿದೆ ನೋಡಿ. ಮಲ್ಚಿಂಗ್ ಎಲ್ಲ ಮಡ್ಚಿದೆ, ಅದನ್ನ ವಿಡಿಯೋದಲ್ಲಿ ತೋರಿಸಿರ್ಲಿಲ್ಲ, ಮಾಡಿರ್ಲಿಲ್ಲ ವಿಡಿಯೋನ. ಮಲ್ಚಿಂಗ್ ಎಲ್ಲ ಕೆಳಗಡೆ ಇತ್ತಲ್ಲ, ಅದನ್ನೆಲ್ಲ ನೀಟಾಗಿ ಕಟ್ಸಿದ್ದೀನಿ ನೋಡಿ. ಈ ಥರ ಬಿಸಿಲು ಜಾಸ್ತಿ ಇದೆ ಅಲ್ಲ, ಇವಾಗೇನು ಮಳೆ ಇಲ್ಲ ಏನಿಲ್ಲ ಡ್ರೈ ಎಲ್ಲ, ಸುಮ್ಮನೆ ಮಲ್ಚಿಂಗ್ ಹಾಳಾಗೋಗುತ್ತೆ ಅಂತ ನೀಟಾಗಿ ಕಟ್ಸಿದ್ದೀನಿ. ಅಂದ್ಬಿಟ್ರೆ ಲ್ಯಾಟ್ರಲ್ ಎಲ್ಲ ರೆಡಿ ಮಾಡಿದ್ದು, ಒಂದು ವಿಡಿಯೋ ಮಾಡಿದ್ದೆ ನಿಮಗೆ. ಇವಾಗ ನೆಕ್ಸ್ಟ್ ಏನಂದರೆ ಮಲ್ಚಿಂಗ್ನ ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲ, ಇನ್ನೇನು ಇನ್ನೊಂದು ತಿಂಗಳು ಆದಮೇಲೆ ಸ್ಟಾರ್ಟ್ ಆಗುತ್ತೆ ಮಲ್ಚಿಂಗ್ ಡೌನ್ ಮಾಡಬೇಕಷ್ಟೆ. ಇವಾಗ ಜಾಸ್ತಿ ನೀರು ಕೊಡೋಂಗಿಲ್ಲ, ಜಾಸ್ತಿ ನೀರು ಬೇಕಾಗಿಲ್ಲಲ್ಲ, ಹಂಗಾಗಿ ಡೌನ್ ಮಾಡಬೇಕು. ಬರೋಕ್ಕೆ ಸ್ಟಾರ್ಟ್ ಆಯ್ತು ನೋಡಪ್ಪ, ಬಸವ ಬಾ ತೋರಿಸ್ಬೋದು. ನಿನಗೆ ಕಾಣಿಸ್ತಿದೇನೋ ಇಲ್ವೋ ಗೊತ್ತಿಲ್ಲ, ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು ಈ ಥರ ಬುರುಗ್ ಬುರುಗ್ ಬರ್ತಾ ಇದೆ ನೋಡಿ. ಇನ್ನೊಂದು 5 ನಿಮಿಷ ಹೋಗಿ, ಸ್ವಲ್ಪ ಹೊರಗಡೆ ಹೋದ್ಮೇಲೆ ಬಂದ್ ಮಾಡೋಣಂತೆ. ಇದು ಕ್ಲೀನ್ ಆಯ್ತು ನೋಡ್ರಿ, ಬರ್ತಾ ಇದೆ, ಇದು ಬುರುಗ್ ಬುರುಗ್ ಕಾಣಿಸ್ತಾ ಇದೆ ನೋಡಿ. ನಿಮಗೆ ನೀರು ಬಿದ್ದ ತಕ್ಷಣ ನೆಲಕ್ಕೆ ವೈಟ್ ವೈಟ್ ಬುರುಗ್ ಬರ್ತಾ ಇದೆ. ಕ್ಲೀನ್ ಆಗುತ್ತೆ, 100% ಕ್ಲೀನ್ ಆಗಲ್ಲ, ಆಗುತ್ತೆ ಒಂದು 70-75% ಕ್ಲೀನ್ ಆಗುತ್ತೆ. ಇಲ್ಲ ಕ್ಲೀನ್ ಆಗಿಲ್ಲ ಅಂದರೆ ನೀವು 1 ಮಂತ್ ಬಿಟ್ಬಿಟ್ಟು ಇನ್ನೊಂದ್ಸತಿ ಕೊಟ್ಟರು ಏನು ಪ್ರಾಬ್ಲಮ್ ಇಲ್ಲ ನೋಡಿ. ಇದರಲ್ಲೂ ಉಪ್ಪು ಪೆಂಗಿದೆ, ಇದು ಹೆಂಗೆ ಕ್ಲೀನ್ ಆಗುತ್ತೆ ನೋಡಿ ಈಗ ಅಲ್ವಾ. ಇದು ತುಂಬ ಜನ ಗೊತ್ತಿರಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡಿದೆ. ಬಟ್ ಗಿಡಕ್ಕೇನು ತೊಂದರೆ ಇಲ್ಲ, ಮಣ್ಣಿಗೂ ಗಿಡಕ್ಕೂ ಏನೂ ತೊಂದರೆ ಇಲ್ಲ, ಒಳ್ಳೇದಿನ ಆ್ಯಕ್ಚುಲಿ. ವೈಟ್ ರೂಟ್ಸ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ ಫಾಸ್ಫರಿಕ್ ಆಸಿಡಿಗೆ. ಆಮೇಲೆ ವೀಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಿದೆ ಅಂತ ಕಮೆಂಟ್ ಮಾಡಿ. ಆಮೇಲೆ ಟ್ರೈ ಮಾಡ್ತೀನಿ, ವೀಕ್ಲಿ 1 ವೀಡಿಯೋನಾದರೂ ನಾನು ಟ್ರೈ ಮಾಡ್ತೀನಿ. 1 ಮಂತ್ಗೆ 4 ವೀಡಿಯೋ. ಇನ್ನು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಆಗುತ್ತೆ, ಇನ್ನೊಂದು 15-20 ಡೇಸ್ ಆದಮೇಲೆ ಕೆಲಸ ಸ್ಟಾರ್ಟ್ ಆಗುತ್ತೆ. ಆವಾಗ ನಿಮಗೆ ರೆಗ್ಯುಲರಾಗಿ ವೀಡಿಯೋಸ್ ಬರ್ತಾ ಇರುತ್ತೆ. ಈ ಕೆಲಸ ಏನು ಇರಲಿಲ್ಲಲ್ಲ, ಚಿಕ್ಕ ಸಣ್ಣ ಪುಟ್ಟ ಕೆಲಸಗಳು, ಅದನ್ನೇನು ವೀಡಿಯೋ ಮಾಡೋದು ಅಂತಂದು ಹೇಳಿ ಎಲ್ಲರೂ ನಾರ್ಮಲಾಗಿ ಮಾಡ್ತಾರೆ, ಅದನ್ನೇನು ಮಾಡೋದು ಅಂತ ಸುಮ್ಮನಾದೆ ನಾನು. ಆಯಿತು, ಎಲ್ಲ ಕೊಟ್ಟಾಯಿತು, ಖಾಲಿ ಮಾಡಾಯಿತು. 10 ಮಿನಿಟ್ಸು ನಿಮ್ಮ ಹತ್ರ ಏನು ಹಾಕಿ ಮೋಟರ್ ಸ್ಟಾರ್ಟ್ ಮಾಡೋದ್ನಲ್ಲ, ಅದು 10 ಮಿನಿಟ್ಸ್ ವೀಡಿಯೋ ಆಗಿದೆ, ಕರೆಕ್ಟಾಗಿ ಅಲ್ಲಿಗಾಗಿದೆ. ಇನ್ನೇ ಮೋಟ್ರ್ ಆಫ್ ಆಯಿತು, ಇನ್ನೇನು ಹೋಗೋದು. ಇದನ್ನು ನೀವು ಇನ್ನೂ 2 ದಿನ ನೀರು ಕೊಡಬಾರ್ದು, ಒಂದಿನ ಅಟ್ಲೀಸ್ಟ್ ಒಂದು 2 ದಿನ ನಾವು 48 ಅವರ್ಸ್ ಆದರೆ ಹಂಗೆ ಇರಬೇಕು ಪೈಪಲ್ಲಿ ನೀರು. ಅದು ಪೈಪಲ್ಲಿ ನೀರು ಇದ್ದಾಗ ಏನಾಗುತ್ತೆ, ಸಿಲ್ಟು ಜಾಸ್ತಿ ವಾಟರ್ ಬಂದಿರ್ತತ್ತಲ್ಲ, ಸಿಲ್ಟು ಅದೆಲ್ಲ ಕಟ್ಕೊಂಡಿರೋದೆಲ್ಲ ಕರಗ್ಬಿಡುತ್ತೆ. ಆಮೇಲೆ ಲಾಸ್ಟಿಗೆ ಏನು ಮಾಡಬೇಕು, ಡೆಡ್ ಆ್ಯಂಡ್ ಕ್ಲೀನ್ ಮಾಡಬೇಕು. ಡೆಡ್ ಆ್ಯಂಡ್ ಕ್ಲೀನ್ ಮೋಟರ್ ಸ್ಟಾರ್ಟ್ ಮಾಡಿ ಎಲ್ಲ ಡೆಡ್ ಆ್ಯಂಡ್ ಓಪನ್ ಇಟ್ಕೊಳ್ಳಿ, ಮೋಟ್ರನ್ನ ಸ್ಟಾರ್ಟ್ ಮಾಡಿ ಅದರಲ್ಲಿರೋದೆಲ್ಲದು ಹೊರಗಡೆ ಬರುತ್ತೆ, ಆಮೇಲೆ ಡೆಡ್ ಆ್ಯಂಡ್ ಕ್ಲೋಸ್ ಮಾಡ್ಕೊತ ಹೋಗಿ. ನೀವು ಮತ್ತೆ ಡೆಡ್ ಆ್ಯಂಡ್ ಕ್ಲೀನ್ ಮಾಡಿದ್ರೆ ಮತ್ತು ಪುನಃ ನೀವು ಹಂಗೆ ಕೊಟ್ಟರೆ ನೀರೇನಾದ್ರೂ ಹಂಗೆ ಕೊಟ್ಟರೆ ಗಿಡಕ್ಕೆ ಏನಾಗುತ್ತೆ, ಲಾಸ್ಟಿಗೆ ಇದಾವಲ್ಲ ಇದಷ್ಟು ಡ್ರಿಪ್ಪು ಬ್ಲ್ಯಾಕ್ ಆಗುತ್ತೆ, ಒಳಗಡೆ ಎಲ್ಲ ಕ್ಲೀನ್ ಆಗ್ತವೆ, ಇದಷ್ಟು ಡ್ರಾಪ್ ಬ್ಲ್ಯಾಕ್ ಆಗಿಬಿಡ್ತದೆ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ
ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇನ್ನೊಂದು ಏನಂದ್ರೆ, ನೀವು ಯಾವಾಗ ಕ್ಲೀನ್ ಮಾಡ್ಬೇಕಪ್ಪ ಅಂದ್ರೆ, ನಿಮ್ ದಿನ ನೀರು ಸ್ಟಾಪ್ ಮಾಡ್ತಿರಲ್ಲ, ಬೆಳೆ ಮುಗಿದ ಮೇಲೆ ನೀರು ಸ್ಟಾಪ್ ಮಾಡ್ತಿರಲ್ಲ, ಅವಾಗ ಕ್ಲೀನ್ ಮಾಡಿದ್ರೆ, ಅವಾಗ ಕ್ಲೀನ್ ಮಾಡಿಟ್ರೆ ತುಂಬ ಒಳ್ಳೆಯದು. ಅವಾಗಿನೂ ಅಷ್ಟು ಗಟ್ಟಿಯಾಗಿರಲ್ಲ, ಲೇಯರ್ ಅಷ್ಟೊಂದು ಗಟ್ಟಿಯಾಗಿ ಫಾರ್ಮೇಶನ್ ಆಗಿರಲ್ಲ. ನೀವು ಬೆಳೆ ಬಿಡಬೇಕಾದ್ರೆ ಕ್ಲೀನ್ ಮಾಡ್ತೀನಿ ಅಂದರೆ ಅದು ಅಷ್ಟು ಕ್ಲೀನ್ ಆಗಲ್ಲ ಡ್ರಿಪ್ಪು. ಇದೊಂದು ಪಾಯಿಂಟ್ ಹೇಳೋದು ಮರ್ತ್ಬಿಟ್ಟಿದ್ದೆ ನಿಮಗೆ, ಗೊಬ್ಬರೆಲ್ಲ ಸ್ಟಾಕ್ ಮಾಡಿದ್ದೀನಿ, ಮತ್ತೊಂದು ಸರ್ತಿ ಮತ್ತೊಂದು ರೌಂಡ್ ಹಾಕೋಣ ಅಂತ. ಇನ್ನೇನು ಕ್ರಾಪಿ ಬಿಡೋಕೆ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ಮತ್ತೊಂದು ರೌಂಡ್ ಹಾಕ್ತೀನಿ. ಅಲ್ಲಿ ಬೇರೆ ತೋಟದ ಸ್ವಲ್ಪ ಕೆಲಸ ಇದೆ, ಹೋಗ್ತಾ ಇದ್ದೀನಿ. ಟಾಟಾ, ಬಾಯ್.